ಉಳಿಸಿ 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 ಉಳಿಸಿ. ಹೋರಾಟ ಚಿರಾಯುವಾಗಲಿ, ಹೋರಾಟ ಚಿರಾಯುವಾಗಲಿ. ಕಬ್ಬನ್ ಪಾರ್ಕ್ನಲ್ಲಿ ಇರುವಂಥ ಪಾರಂಪರಿಕ ಕಟ್ಟಡ ಎಲೆಕ್ಷನ್ ಕಮಿಷನ್ನ ಧ್ವಂಸಗೊಳಿಸಿ ಅಲ್ಲಿ 7 ಮಹಡಿಯ ಕಟ್ಟಡವನ್ನು ಕಟ್ಟುವುದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಈಗಾಗಲೇ 1975ರಿಂದ ಈ ಕಬ್ಬನ್ ಪಾರ್ಕ್ಗಳಿಗೆ ಯಾವುದೇ ಕಟ್ಟಡ ಬರಬಾರ್ದು, ಕಾಂಕ್ರೀಟ್ ಕಟ್ಟಡ ಬರಬಾರ್ದು ಅಂತ ಹೋರಾಟಗಳು ನಡೀತಾ ಇದೆ. ಇತ್ತೀಚೆಗೆ 2015ರಲ್ಲಿ ಇದೇ ಜಾಗದಲ್ಲೇ ಈ ಎಲೆಕ್ಷನ್ ಕಮಿಷನ್ ಒಡೆದು 3 ಹಂತದ ಕಟ್ಟಡ ಕಟ್ಟಬೇಕು ಅಂತ ಇದ್ದಿದ್ದು ಹಾಗೆಯೇ ಈ ಪ್ರೊಟೆಸ್ಟ್ನಿಂದ ನಿಂತು ಈಗ ಹೊಸದಾಗಿ 7 ಮಹಡಿಗಳ ಕಟ್ಟಡನ ಕಟ್ಟಬೇಕು ಅಂತ ಹೊರಟಿದ್ದಾರೆ. ಅದನ್ನು ನಾವೆಲ್ಲರೂ ಅಪೋಸ್ ಮಾಡ್ತಾ ಇದ್ದೀವಿ. ಇವತ್ತು ದೆಹಲಿಯಲ್ಲಿ ಹೆಲ್ತ್ ಎಮರ್ಜೆನ್ಸಿ, ಏರ್ ಎಮರ್ಜೆನ್ಸಿ ಆಗಿದ್ದು ಆಗಬಾರ್ದು ಅಂತ ಹೇಳುವಂಥ ಉದ್ದೇಶದಿಂದ ಕಬ್ಬನ್ ಪಾರ್ಕ್ ಉಳಿಸಿ ಅಂತ ನಾವು ಹೋರಾಟ ಮಾಡ್ತೀವಿ. ಮುಂದಿನ ಪೀಳಿಗೆಗಾಗಿ, ಮುಂದಿನ ಪೀಳಿಗೆಗಾಗಿ ಒಂದು 7-story ಬಿಲ್ಡಿಂಗ್ ಅನ್ನ ನಿರ್ಮಾಣಿಸೋ ಪ್ಲಾನ್ ಇದೆ ಅಂತ. ಅದು ಬಿಲ್ಡಿಂಗ್ ಅವಶ್ಯಕತೆ ಇರಬಹುದು, ಆದರೆ ಆ ಬಿಲ್ಡಿಂಗ್ ಕಬ್ಬನ್ ಪಾರ್ಕ್ ಒಳಗಡೆ ಯಾಕೆ ಬೇಕು ಅಂತ ಈ ಪ್ರಶ್ನೆ ನಾವೆಲ್ಲ ಕೇಳ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಫಸ್ಟ್ ಆಫ್ ಆಲ್ 75% ಗ್ರೀನ್ ಕವರ್ ಆಲ್ರೆಡಿ ಹೋಗಿದೆ, ಮತ್ತು ಈ ಪಾರ್ಕ್ ಒಳಗಡೆ 7-story ಬಿಲ್ಡಿಂಗಿನ ಅವಶ್ಯಕತೆ ಇದೆಯಾ ನಮ್ಮನ್ನು ಕೇಳಿದ್ರೆ, ನಾಗರಿಕರನ್ನ ಕೇಳಿದ್ರೆ ಅವಶ್ಯಕತೆ ಇಲ್ಲ. ಆ ಬಿಲ್ಡಿಂಗನ್ನು ನೀವು ಎಲ್ಲಾದರೂ ಮಾಡ್ಬೋದು. ತುಂಬಾ ಅಕ್ಕಪಕ್ಕದಲ್ಲಿ ಆಲ್ರೆಡಿ ಲ್ಯಾಂಡ್ ಇದೆ, ಟ್ರೀಸ್ ಎಲ್ಲ ಕಟ್ ಆಗಿರೋ ಲ್ಯಾಂಡ್ ಇದೆ, ಬಿಲ್ಡಿಂಗ್ಗಳು ಇರೋ ಲ್ಯಾಂಡ್ ಇದೆ. ಇರೋ ಇದರಲ್ಲೇ ಎಲ್ಲರೂ ಅಡ್ಜಸ್ಟ್ ಮಾಡಿ ಪಾರ್ಕನ್ನು ದಯವಿಟ್ಟು ಹೆಂಗಿದೆಯೋ ಹಂಗೆ ಉಳಿಸಿ ನೋಡಿ. ಎಷ್ಟು ಜನ ಬಂದು ಈ ಪಾರ್ಕಿನ ಆನಂದವನ್ನು ತಗೋತಾರೆ. ಸೊ ಪ್ಲೀಸ್, ಈ ಕಬ್ಬನ್ ಪಾರ್ಕನ್ನ ಮುಟ್ಟಕ್ಕೆ ಹೋಗಬೇಡಿ. ನಮ್ಮ ಪ್ರಿಯ ಕಬ್ಬನ್ ಪಾರ್ಕನ್ನ ಮುಟ್ಟಕ್ಕೆ ಹೋಗ್ಬೇಡಿ ದಯವಿಟ್ಟು. ಮುಂದಿನ ಪೀಳಿಗೆಗಾಗಿ ಕಬ್ಬನ್ ಪಾರ್ಕ್ ಉಳಿಸಿ 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 ಉಳಿಸಿ.